ಹಲೋ ಎಲ್ಲರಿಗೂ ಶುಭೋದಯ ಈಗ ನಾನು ಸಿಂಹ ರಾಶಿಗೆ ಡಿಸೆಂಬರ್ ಪ್ರೊಡಿಕ್ಷನ್ ಹೇಳಲಿಕ್ಕಿದ್ದೇನೆ ಮೊತ್ತ ಮೊದಲು ನೀವೇನು ಮಾಡಬೇಕಂದ್ರೆ ಜಗನ್ನಾಥ ಹೊರದಿಂದ ನೀವು ಕುಂಡಲಿಯನ್ನು ತೆಗಿಬೇಕು ಡಿಸೆಂಬರ್ ಫಸ್ಟ್ ಸಿಕ್ಸ್ ಫಾರ್ಟಿ ಒನ್ ಸೂರ್ಯೋದಯದ ಹೊತ್ತಿಗೆ ಬೆಂಗಳೂರಿನ ಅಯನಾಂಶದಲ್ಲಿ ತೆಗಿಬೇಕಾಗ್ತದೆ ತೆಗೆದರೆ ನಿಮಗೆ ಹದಿನೇಳು ಡಿಗ್ರಿ ನಲವತ್ತು ನಿಮಿಷ ಲಗ್ನ ವೃಶ್ಚಿಕದಲ್ಲಿ ಬರ್ತದೆ ವೃಶ್ಚಿಕದಲ್ಲಿ ಇನ್ನೂ ಮೂರು ಮೂರು ಪ್ಲಾನೆಟ್ ಇದೆ ಸೂರ್ಯ ಹದಿನೈದು ಡಿಗ್ರಿ ಹತ್ತು ನಿಮಿಷ ಬುಧ ನಾಲ್ಕು ಡಿಗ್ರಿ ನಲವತ್ತು ನಿಮಿಷ ಹಾಗೂ ಕೇತು ಇಪ್ಪತ್ತಾರು ಡಿಗ್ರಿ ಇಪ್ಪತ್ತೆರಡು ನಿಮಿಷ ವೃಷಭದಲ್ಲಿ ರಾಹು ಮತ್ತು ಚಂದ್ರ ಇದ್ದಾನೆ ರಾಹು ಇಪ್ಪತ್ತಾರು ಡಿಗ್ರಿ ಇಪ್ಪತ್ತೆರಡು ನಿಮಿಷ ಚಂದ್ರ ಇಪ್ಪತ್ತೆರಡು ಡಿಗ್ರಿ ಇಪ್ಪತ್ತೈದು ನಿಮಿಷ ಮೀನದಲ್ಲಿ ಮಂಗಲ್ ಇಪ್ಪತ್ತೆರಡು ಡಿಗ್ರಿ ಇಪ್ಪತ್ತೆರಡು ಡಿಗ್ರಿ ಐವತ್ತಾರು ನಿಮಿಷದಲ್ಲಿದ್ದಾನೆ ಹಾಗೂ ಶುಕ್ರ ತುಲಾದಲ್ಲಿ ಹದಿನೇಳು ಡಿಗ್ರಿ ಮೂವತ್ತೆಂಟು ನಿಮಿಷ ಶನಿ ಮತ್ತು ಗುರು ಮಕರದಲ್ಲಿದ್ದಾರೆ ಗುರು ಎರಡು ಡಿಗ್ರಿ ಎರಡು ನಿಮಿಷ ಇದ್ದರೆ ಶನಿ ನಾಲ್ಕು ಡಿಗ್ರಿ ಹದಿನೇಳು ನಿಮಿಷದಲ್ಲಿದ್ದಾರೆ ಆಯಿತಾ ಸೊ ಅದನ್ನು ನೀವು ಕುಂಡಲಿಯನ್ನು ಹಾಕಿ ಆಮೇಲೆ ಪ್ರೊಡಕ್ಷನ್ ಹೇಳಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಅಂತ ಓಕೆ ಸೊ ಸೈಡ್ ಬೈ ಸೈಡ್ ನಾನು ಅಪ್ಲೋಡ್ ಕೂಡ ಮಾಡ್ತಾಯಿದ್ದೀನಿ ಅದನ್ನು ನೀವು ನೋಡ್ಬೋದು ಸೊ ಈಗ ಪ್ರಿಡಿಕ್ಷನ್ ಹೇಳ್ಬೇಕಾದ್ರೆ ಪ್ರತಿಯೊಂದು ಗ್ರಹಕ್ಕೂ ನೇರ ದೃಷ್ಟಿ ಇದೆ ಅದು ನೂರು ಪರ್ಸೆಂಟ್ ಇರ್ತದೆ ಪ್ರತಿಯೊಂದು ಗ್ರಹ ಅವರು ಇವರು ಅಂತ ಏನಿಲ್ಲ ಆಮೇಲೆ ಮಂಗಲ್ನಿಗೆ ನಾಲ್ಕು ಮತ್ತು ಎಂಟು ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಯ್ತಾ ನಾಲ್ಕು ಮತ್ತು ಎಂಟು ಮಂಗಲ್ನಿಗೆ ಮೂರು ಮತ್ತು ಹತ್ತು ಶನಿಗೆ ಹತ್ತು ಪರ್ಸೆ ಹಂಡ್ರೆಡ್ ಪರ್ಸೆಂಟ್ ಹಾಗೂ ಗುರುವಿಗೆ ರಾಹುಗೆ ಕೇತುವಿಗೆ ಐದು ಮತ್ತು ಒಂಬತ್ತು ಅದು ಹಂಡ್ರೆಡ್ ಪರ್ಸೆಂಟ್ ದೃಷ್ಟಿ ಇರ್ತದೆ ಆಯಿತಾ ಸೊ ಭಾಳ ಒಳ್ಳೆಯದು ಆ ದೃಷ್ಟಿ ಇರೋದನ್ನ ಏನಂದರೆ ನಿಮಗೆ ಅದರ ಒಂದು ಎಫೆಕ್ಟ್ ಗೊತ್ತಾಗ್ತದೆ ಅವರು ಎಲ್ಲಿ ನೋಡಿದರೆ ಏನಾಗ್ತದೆ ಅಂತೇಳಿ ಅದನ್ನು ನಾನು ಐ ಥಿಂಕ್ ಹೇಳಲಿಲ್ಲ ಅನಿಸುತ್ತೆ ಈಗ ಅಷ್ಟಕ ವರ್ಗವನ್ನು ಹಾಕಿದಾಗ ಅಷ್ಟಕ ವರ್ಗ ಸಿನಿಮಾದಲ್ಲಿ ಇಪ್ಪತ್ತೆಂಟಿದೆ ಖರ್ಚಿನ ಮನೆಯಲ್ಲಿ ಇಪ್ಪ ಇಪ್ಪತ್ತ್ನಾಲ್ಕಿದೆ ಧನಸ್ಥಾನದಲ್ಲಿ ಮೂವತ್ತ್ಮೂರಿದೆ ಇವರಿಗೂ ಕೂಡ ಖರ್ಚು ಕಡಿಮೆ ಧನ ಜಾಸ್ತಿ ಮೂವತ್ತ್ಮೂರು ಆಮೇಲೆ ಶೌರ್ಯ ಸ್ಥಾನ ಸಿಬ್ಲಿಂಗ್ ಸ್ಥಾನ ಕಾಂಪಿಟೇಷನ್ ಸ್ಥಾನ ಸಣ್ಣಪಟ್ಟ ಪ್ರಯಾಣದ ಮನೆಯಲ್ಲಿ ಮೂವತ್ತೊಂದಿದೆ ಸುಖ ಸ್ಥಾನದಲ್ಲಿ ಇಪ್ಪತ್ತೊಂದಿದೆ ಪಂಚಮ ಸ್ಥಾನದಲ್ಲಿ ಇಪ್ಪತ್ತೈದಿದೆ ಸ್ಥಾನದಲ್ಲಿ ಇಪ್ಪತ್ತಾರು ಭಾಳ ಒಳ್ಳೆಯದು ಆಯಿತಾ ಸಪ್ತಮ ಸ್ಥಾನದಲ್ಲಿ ಮೂವತ್ತ್ಮೂರಿದೆ ಅಂದರೆ ಸ್ಪೌಸ್ ಈಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ಸಿಂಹ ಜ ರಾಶಿ ನೇಟಿವ್ಸ್ ಮೂವತ್ತ ಆರು ಅಷ್ಟಮದಲ್ಲಿದೆ ಭಾಳ ಹೆಚ್ಚಾಯಿತು ಹರ್ಡಲ್ ಜಾಸ್ತಿ ಆಯಿತು ಆಮೇಲೆ ಭಾಗ್ಯದಲ್ಲಿ ಮೂವತ್ತ್ಮೂರು ಕರ್ಮದಲ್ಲಿ ಇಪ್ಪತ್ತೊಂಬತ್ತು ಲಾಭದಲ್ಲಿ ಬರೇ ಹದಿನಾರು ಆಯಿತಾ ಲಾಭದಲ್ಲಿ ಹದಿನಾರು ಅಂದರೆ ಏನೇನು ಲಾಭ ಇಲ್ಲ ತಿಂಗಳು ಭಾಳ ಕಷ್ಟ ದುಡಿಯುವುದು ಕಷ್ಟ ಗುರು ನಾಲ್ಕು ಬಿಂದುಗಳಿದೆ ನಿಮಗೆ ಗುರು ಶನಿ ಆರನೇ ಮನೆಯಲ್ಲಿದ್ದಾರೆ ಆಯಿತಾ ಶನಿ ಎರಡು ಬಿಂದುಗಳು ಇಟ್ಟುಕೊಂಡಿದ್ದಾನೆ ಸೊ ಮತ್ತಿದಲ್ಲ ನೀವು ಬಿಡಿ ಈಗ ನಾವೀಗ ಕುಂಡಲಿ ಪ್ರೊಡಕ್ಷನ್ ಹೇಳಬೇಕಾದ್ರೆ ನೋಡಿ ಸಿಂಹ ರಾಶಿಗೆ ಶುಕ್ರ ಮೂರನೇ ಮನೆಯಲ್ಲಿ ಅಂದರೆ ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಸಂಬಂಧ ಭಾಳ ಚೆನ್ನಾಗಿರ್ತದೆ ಹಾಗೆ ಸೂರ್ಯ ಲಗ್ನಾಧಿಪತಿ ಸೂರ್ಯ ಸುಖಸ್ಥಾನದಲ್ಲಿದ್ದಾನೆ ಬುಧಾದಿತ್ಯ ಯೋಗವನ್ನು ಉಂಟು ಮಾಡಿದ್ದಾನೆ ಬುಧ ಮತ್ತು ಕೇತು ಅಂದರೆ ಜ್ಯೋತಿಷ್ಯದಲ್ಲಿ ಸ್ವಲ್ಪ ಆಸ್ತಿ ಇರ್ತದೆ ಶನಿ ಮತ್ತು ಗುರು ಆರನೇ ಮನೆಯಲ್ಲಿ ಗುರು ಆರನೇ ಮನೆಯಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ಆಸ್ಪತ್ರೆ ಸೇರಿದರೂ ವಾಪಸ್ ಬರ್ತೀರಾ ಅಂತೇಳಿ ಬೇಗ ಆದರೆ ಶನಿ ಏನಂತಾನೆ ಸ್ವಲ್ಪ ನಿಧಾನ ಮಾಡು ಅಂತ ಗುರು ಏನಂತಾನೆ ಕೊಡು ಕೊಡು ಅಂತಾನೆ ಸೊ ಇದು ಅವರಿಬ್ಬರಲ್ಲಿ ಆಗುವಂಥ ಒಂದು ದ್ವಂದ್ವ ಆಮೇಲೆ ಮಂಗಲ್ ನಿಮಗೆ ಅಷ್ಟಮದಲ್ಲಿದ್ದಾನೆ ಅಷ್ಟಮದಲ್ಲಿ ಮಂಗಲ್ ಇದ್ದರೆ ಆ್ಯಕ್ಸಿಡೆಂಟ್ಸಲ್ಲಿ ಆಗುವ ಸಾಧ್ಯತೆ ಉಂಟು ಸೊ ಗಾಡಿಯನ್ನು ಬಿಡುವಾಗ ಸ್ವಲ್ಪ ಜಾಗ್ರತೆಯನ್ನು ಬಿಡಬೇಕಾಗುತ್ತೆ ಇನ್ನು ರಾಹು ಮತ್ತು ಚಂದ್ರ ನಿಮಗೆ ದಶಮದಲ್ಲಿ ದಶಮದಲ್ಲಿ ರಾಹು ಇದ್ದಷ್ಟು ಇದ್ದರೆ ಬಹಳ ಒಳ್ಳೆಯದು ಸಿಕ್ಕಾಪಟ್ಟೆ ನಿಮಗೆ ಪ್ರಮೋಷನ್ ಸಿಗ್ಬೋದು ಒಳ್ಳೆಯ ಸುದ್ದಿ ಸಿಗ್ಬೋದು ಬೋನಸ್ ಸಿಗ್ಬೋದು ಅಥವಾ ನಿಮ್ಮ ಪೆನ್ಷನ್ ಇದ್ದರೆ ಪೆನ್ಷನ್ನು ಸೈನ್ ಆಗ್ಬೋದು ಅಗ್ರಿಮೆಂಟ್ ಸೈನ್ ಆಗ್ಬೋದು ರಾಹು ವೃಷಭದಲ್ಲಿ ಇದ್ದರೆ ನಿಮಗೆ ಬಹಳ ಒಳ್ಳೆಯದೆ ವೃಷಭ ಸ್ಥಾನ ಕಾ ಕಾಲಪುರುಷನ ಎರಡನೇ ಮನೆ ಕಾಲಪುರುಷ ಎರಡನೇ ಮನೆ ಅಂದರೆ ಊಟದ ಮನೆ ಉಫ್ ಆಹಾರಕ್ಕೆ ತೊಂದರೆ ಇಲ್ಲ ಮಾತಿಗೆ ತೊಂದರೆ ಇಲ್ಲ ರಾಹು ಮತ್ತು ಚಂದ್ರ ಅಷ್ಟ ವ್ಯಯಸ್ಥಾನದ ಚಂದ್ರ ರಾಹು ಜೊತೆಗಿದ್ದಾನೆ ಅದಕ್ಕೆ ನೋಡಿ ನಿಮಗೆ ವ್ಯಯಸ್ಥಾನದಲ್ಲಿ ಎಷ್ಟಿದೆ ನಿಮಗೆ ಕ ಖರ್ಚಿನ ಮನೆಯಲ್ಲಿ ಜಾಸ್ತಿ ಇಪ್ಪತ್ನಾಲ್ಕು ಇದೆಯಲ್ಲ ಇದೆ ಇರಲಿ ತೊಂದರೆ ಇಲ್ಲ ಇಪ್ಪತ್ನಾಲ್ಕು ಓಕೆ ರಾಹು ಚಂದ್ರ ಚಂದ್ರ ಅಂದರೆ ತಾಯಿ ಆದವಳು ನಿಮಗೆ ದಶಮ ಸ್ಥಾನದಲ್ಲಿ ಅಂದರೆ ಮನೆಯಲ್ಲಿ ಸುಮ್ಮನೆ ಕೂತಿದರೆ ಹೋಗೋ ರಮೇಶ್ ಚಂದ್ರ ಕೆಲಸ ಅಂತ ಅಂತೇಳಿ ಹೇಳ್ಬೋದು ಆಯಿತಾ ರಾಹು ಚಂದ್ರ ರಾಹುವಿನ ಪಂಚಮ ದೃಷ್ಟಿಯಲ್ಲಿ ಹೋಗ್ತೇವೆ ಶನಿ ಮತ್ತು ಗುರುವಿನ ಮೇಲೆ ಹೋಯಿತು ಗುರುವಿನ ಮೇಲೆ ರಾಹುವಿನ ದೃಷ್ಟಿ ಒಳ್ಳೆಯದಲ್ಲ ಆಯಿತಾ ಗುರುವನ್ನು ಕಬ್ಜಾ ಮಾಡಿಕೊಂಡಿರ್ತಾನೆ ಅಂತೇಳಿ ಶನಿ ರಾಹು ಓಕೆ ಆದರೆ ನಿಮಗೆ ಆರನೇ ಮನೆ ಅದು ಆರನೇ ಮನೆ ಆದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಕಾಲು ನೋವು ಮಂಡಿ ನೋವು ಎಲ್ಲ ಬರ್ಬೋದು ಅದೇನು ದೊಡ್ಡ ಇದಲ್ಲ ಬಿಡಿ ಓಕೆ ರಾಹುವಿನ ಡೈರೆಕ್ಟ್ ಒಂಬತ್ತು ಸಾರಿ ಒಂಬತ್ತನೇ ದೃಷ್ಟಿ ಹಂಡ್ರೆಡ್ ಪರ್ಸೆಂಟ್ ಅದು ಅದು ನಿಮಗೆ ಧನಸ್ಥಾನದ ಮೇಲೆ ಅಂದರೆ ಧನಸ್ಥಾನದಲ್ಲಿ ಫಾರಿನ್ ಕರೆನ್ಸಿ ಬರುವಂಥ ಸಾಧ್ಯತೆ ಉಂಟು ನಿಮಗೆ ಫಾರಿನ್ ಕನೆಕ್ಷನ್ ಆಗ್ತದೆ ಮಿಲೇಚರು ಅಥವಾ ಮುಸ್ಲಿಮರ ಕನೆಕ್ಷನ್ ಚೆನ್ನಾಗಿರುತ್ತೆ ಒಂದು ಲೆಕ್ಕದಲ್ಲಿ ಒಳ್ಳೆಯದೇ ಅದು ಯಾಕಂದರೆ ರಾಹು ನಿಮಗೆ ದಶಮದಲ್ಲಿ ಕೂಡ ಇದ್ದಾನೆ ಸೊ ಇಲ್ಲಿ ಕೂಡ ದರಾವಿನ ದೃಷ್ಟಿ ಇದೆ ಸೊ ದಶ ವೃತ್ತಿಯಲ್ಲಿ ಕೂಡ ನಿಮಗೆ ಫಾರಿನ್ ಸಂಸ್ಥೆಗಳು ಬರ್ಬೋದು ಇಫ್ ಯು ಆರ್ ಅ ಬಿಸ್ನೆಸ್ ಮ್ಯಾನ್ ದರ್ ವಿಲ್ ಬಿ ಫಾರಿನ್ ಕನೆಕ್ಷನ್ ಪಾರ್ಟ್ನರ್ಶಿಪ್ ಓಕೆ ಅದೇ ರೀತಿ ಗುರು ಗುರು ಪಂಚಮ ದೃಷ್ಟಿ ರಾಹುವಿನ ಮೇಲೆ ಇದೆ ಸೊ ರಾಹುವನ್ನು ಕಂಟ್ರೋಲ್ ಮಾಡ್ಬೋದು ಚಂದ್ರನ ಮೇಲೆ ಇದ್ದರೆ ಅದಕ್ಕೆಸರು ಯೋಗ ಅಂತ ಹೇಳ್ತೇವೆ ಗುರುವಿನ ನೇರ ದೃಷ್ಟಿ ನಿಮಗೆ ವ್ಯಯಸ್ಥಾನದ ಮೇಲೆ ಇದೆ ಅದನ್ನು ಖರ್ಚು ಕಡಿಮೆ ಆಗಿದ್ದರು ಧಾರ್ಮಿಕವಾಗಿ ಖರ್ಚು ಮಾಡ್ತಾ ಇಲ್ಲ ಗುರುವಿನ ಒಂಬತ್ತನೇ ದೃಷ್ಟಿ ನಿಮ್ಮ ಧನಸ್ಥಾನದ ಮೇಲೆ ಇದೆ ನೋಡಿ ರಾಹುವಿನ ದೃಷ್ಟಿಯು ಧನಸ್ಥಾನದ ಮೇಲೆ ಗುರುವಿನ ದೃಷ್ಟಿಯು ಧನಸ್ಥಾನದ ಮೇಲೆ ಭಾಳ ಒಳ್ಳೆಯದಲ್ವ ಅದು ಆಮೇಲೆ ಶನಿಯ ದೃಷ್ಟಿಯಲ್ಲಿ ದಶಮಸ್ಥಾನ ಶುಕ್ರದ ಮೇಲೆ ಸಿಬ್ಲಿಂಗ್ಸ್ ಮೇಲೆ ಸ್ವಲ್ಪ ಕಿಟಕಿಟಿ ಇರ್ಬೋದು ಶನಿಯ ನೇರ ದೃಷ್ಟಿ ಕ ಘಟಕದ ಮೇಲೆ ಸ್ವಲ್ಪ ಅಲ್ಲಿ ಖರ್ಚು ಆಗ್ಬೋದು ಶನಿಯ ಮೂರನೇ ದೃಷ್ಟಿ ಮಂಗಲ್ ಮೇಲೆ ಭೂಮಿಯಿಂದ ಸ್ವಲ್ಪ ಕಿರಿಕಿರಿ ಆಗ್ಬೋದು ಓಕೆ ಲಿಟಿಗೇಷನ್ ಸೊ ಏನಾದರೂ ಭೂಮಿಗೆ ವ್ಯವಹಾರ ಮಾಡ್ತಾಯಿದ್ರೆ ಡಬಲ್ ಲಾಯರ್ಸ್ ಡಿಫ್ರೆಂಟ್ ಲಾಯರ್ಸ್ ಪರ್ಮಿಷನ್ ಸಾರಿ ಅಪಿನಿಯನ್ ತಗೊಳ್ಳಿ ಆಯಿತಾ ಶುಕ್ರ ನೇರವಾಗಿ ನಿಮ್ಮ ಮೇಷವನ್ನು ನೋಡ್ತಾ ಇದ್ದಾನೆ ಮೇಷರಾಶಿ ಭಾಗ್ಯಸ್ಥಾನವಾ ಹೌದು ಭಾಗ್ಯಸ್ಥಾನ ಭಾಗ್ಯಸ್ಥಾನ ಅಂದರೆ ನಿಮಗೆ ಶು ಹೆಣ್ಣು ಮಕ್ಕಳಿಂದ ಹೆಂಗಸರಿಂದ ಭಾಗ್ಯ ಅಂತ ಸಪೋಸ್ ಇಫ್ ಯು ಆರ್ ಎಂಪ್ಲಾಯಿ ನಿಮ್ಮ ಎಂಪ್ಲಾಯ್ ಮಾಡೋ ಸ್ಥಳದಲ್ಲಿ ಹೆಂಗಸರಿಂದ ಲಾಭ ಭಾಗ್ಯ ಇದೆ ನಿಮಗೆ ಆಯಿತಾ ನಿಮ್ಮ ಸ್ಪೋರ್ಟ್ಸಿಂದಲೂ ಕೂಡ ಭಾಗ್ಯನೇ ಶುಕ್ರ ಇಸ್ ಕಳತ್ರಕಾರಕ ಅದನ್ನು ಶ ಹೆಂಡತಿಯಿಂದ ಭಾಗ್ಯ ಅಂತ ಆಯಿತಾ ಆಮೇಲೆ ಸೂರ್ಯ ಬುಧ ಸೀದಾ ರಾಹು ಚಂದ್ರನ ನೋಡ್ತಾ ಇದ್ದಾರೆ ಸೂರ್ಯ ಬುಧ ಕೇತು ಸೊ ಆದ್ದರಿಂದ ದಶಮದಲ್ಲಿ ನಾನು ಯಾವಾಗಲೂ ಹೇಳಿದ್ದೆ ನಿಮಗೆ ಒಳ್ಳೆಯದುಂಟು ಆಯಿತಾ ದೇರ್ ಇಸ್ ಸಿಹಿ ಸುದ್ದಿ ಪ್ರಮೋಷನ್ ಬೋನಸ್ ಇನ್ನು ಇನ್ ಸ್ಯಾಲ್ರಿ ಇದೆಲ್ಲ ಕೋವಿಡ್ ಟೈಮಲ್ಲಿ ಕಷ್ಟ ಆದರೂ ನಮ್ಮ ಈ ನೋಡಿ ದೀಪಾವಳಿ ಖರ್ಚುಗಳು ಎಪ್ಪತ್ತೆರಡು ಸಾವಿರ ಕೋಟಿ ಆಗಿದೆ ಖರ್ಚಾಗಿದೆ ಅಂದರೆ ಅದೇನಾಯಿತು ನಮ್ಮ ಜನಗಳ ಹತ್ರ ದುಡ್ಡುಂಟು ಖರ್ಚು ಮಾಡಲಿಕ್ಕೆ ದಾರಿ ಬೇಕಷ್ಟೇ ಆಯಿತಾ ಸೊ ಶನಿಯ ಮೂರನೇ ದೃಷ್ಟಿ ಎಲ್ಲ ಹೇಳಿ ಆಯಿತು ನಿಮಗೆ ಆಮೇಲೆ ಇನ್ಯಾವುದು ಮಂಗಲನ ನೇರ ದೃಷ್ಟಿ ಧನಸ್ಥಾನದ ಮೇಲೆ ಮಂಗಲನ ನೇರ ದೃಷ್ಟಿಯಿಂದ ಭೂಮಿಯಿಂದ ಧನ ಲಾಭ ಅಂತ ಹೇಳ್ಬೋದೇನು ಆಯಿತಾ ಇದಿಷ್ಟು ರಾಶಿಯವರೆಗೆ ಸೊ ಒಳ್ಳೆಯದುಂಟು ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಇಸ್ ಮೈ ಮೊಬೈಲ್ ನಂಬರ್ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ